हाय फ्रेंड्स नमस्कार क्लास स्टार्ट के मुंचे चिक्कमातु नम्म चानल वीडियो मोदलने सारी नोडुवुदादरे नम्म चानल सब्सक्राइब माड़ी पक्कदल्ली इरुवा बेल आइकन मरियदे प्रेस माड़ी मत्तष्टु वीडियो लाइक माड़ी निम्म अमूल्यवाद अभिप्रायवन्नु नमगे कमेंट रूपकवागी तिलिसी प्लीज सपोर्ट मी ओके मैम क्लास स्टार्ट ओके क्लास नोड़ता वुड लास्ट क्लास विल बग्गे पूर्ति एस आर नो क्वेश्चन वाक्य मतडुअल फ्यूचर सिंपल नल्ली वुड वुड अन्नुव वर्ड गे एन अर्थ बरुत्ते वुड सेरिसि मतडुवाग वाक्य वाक्य एन अर्थ कोडुत्ते अन्नोदन्न कन्नड वाक्यगळल्लि काणिस्ता इदावल्वा कन्नड वाक्यवन्नु इंग्लिश नल्लि याव रीति क्वेश्चन हाकिदाग इंग्लिश नल्लि याव रीति आन्सर् कोडबेकु अन्नोदन्न नोडोण ईग इल्लि ओदियम्म ओके अम्मा स्टार्ट माडि नीनु नाळे बंदु इर्तीया आ वुड यू कम टुमारो ओके यस ऐ वुड कम टुमारो ओके नो ऐ वुड नॉट कम टुमारो ओके अर्थ बरता है वाक्य नोड़ीवल ऐन अर्थ को विल यूज रीतिया अर्थ बरते वुड यूज अर्थ बरते गमन फ्यूचर सिंपल अर्थ बरते विल यूज नाले बर्तिया अंत हेल्तीवल अब बंद्रे बरबू इलिद्रे क्वेश्चन केल्ता बर्तिया अदरली हिंदे ऐनंत अर्थ इरुत्ते नमगे बर्तिया इल्ला अन्नोदोंदु 50-50 चांसेस इर्तवल्वा आमेन बर्तिया निनगे इष्ट इद्रे बा इल्लिद्रे इल्ला नो प्रॉब्लम नावेन क्वेश्चन केळ्ता इदीवि एस आर नो क्वेश्चन गळल्लि नीनु नाळे बर्तिया अंत हेळि मातड्बेकायितु आग ऐनंत मातड्तीवि विल यू कम टुमारो आमेन अदे वाक्य ईग इन्नोंदु चेंज आगि वुड यूज माडि मातड्वाग ಏನಂತ ಅರ್ಥ ಬರ್ತಾ ಇದೆ ನೀನು ನಾಳೆ ಬಂದಿರ್ತೀಯಾ ವುಡ್ ಯು ಕಮ್ ಟುಮಾರೋ ಅಂದ್ರೆ ಬಂದು ಇಲ್ಲಿ ಇರ್ತೀಯಾ ನಮ್ಮ ಮನೆಯಲ್ಲಿ ನಾನು ಆಗ ಬೇರೆ ಕಡೆಯಿಂದ ಬರ್ತಾ ಇದೀನಿ ನೀನು ನಾನು ಬರೋಷ್ಟರಲ್ಲಿ ಅಂದ್ರೆ ನಾನು ಬೇರೆ ಕಡೆಯಿಂದ ಬರ್ತಾ ಇದೀನಿ ನೀವು ಬೇರೆ ಕಡೆಯಿಂದ ಬರ್ತಾ ಇದೀರಿ ಓಕೆನಾ ಇಬ್ರು ಎಲ್ಲಿ ಸೇರಬೇಕು ಒಂದು ಮನೆಯಲ್ಲಿ ಸೇರಬೇಕು ಇಲ್ಲ ಒಂದು ಪ್ಲೇಸ್ ನಲ್ಲಿ ಸೇರಬೇಕು आगे एन माड़बेकु इल्ली टाइम हेळिद्रु कूड नो प्रॉब्लम अम्मा ओकेना मुंदे मुंदे नोडोण आ वाक्यगळु कूड नीनु नाळे बंदिर्तीया अंद्रे आल्रेडी बंदिरबेकु अल्ली आ टाइम नल्ले वुड यूज माड्ता इदीवल्ल इल्ली सुम्मने बर्तीया अंद्रे विल यू कम टुमारो अंत हेळ्तीवि नानु बरोष्टरल्ली नीनु बंदिर्तीया अंत केळ्ता इदीवि इल्ली आ मैम ओके अर्थ आय्तल्ल ಅಂದ್ರೆ ಈ ಕಡೆ ಒಂದ್ ಫ್ರೆಂಡ್ ಬರೋದ್ರೊಳಗೆ ಈ ಫ್ರೆಂಡ್ ಬಂದು ಇರಬೇಕು ಆಗ ಈ ಫ್ರೆಂಡ್ ಏನಂತ ಹೇಳ್ತಾ ಇದ್ದಾರೆ ನೀ ನಾಳೆ ಬಂದಿರ್ತೀಯಾ ನಮ್ಮ ಮನೆಗೆ ನಾನು ಬರೋದ್ರೊಳಗೆ ಅಂತ ಹೇಳ್ತಾ ಇದ್ವಲ್ಲ ಆ ಟೈಪ್ ನಲ್ಲಿ ಈಗ ಯು ವುಡ್ ಯೂಸ್ ಮಾಡಿ ಯಾವ ರೀತಿ ಕ್ವೆಶ್ಚನ್ ಕೇಳಬೇಕು ಆ ರೀತಿಯಾದ ಅರ್ಥ ಬರಬೇಕಂದ್ರೆ ಆ ತರ ಕ್ವೆಶ್ಚನ್ ಕೇಳಬೇಕು ಅಂದ್ರೆ ನಾವು ಯಾವ ರೀತಿ ಮಾತಾಡಬೇಕು ನೀನು ನಾಳೆ ಬಂದಿರ್ತೀಯಾ ಆ ಏನಂತ ಹೇಳಬೇಕು Would you come tomorrow? Yes. One vela ee friend answer helbekalla iga. Yes. Yes, I would come tomorrow. Bandirthini anta helta idare. Illa one vela agodilla. Aga en helbeku? No, I would not come tomorrow. Nanage agodilla. Nanu bandi irodik agala. One vela barodike try martini aste agli. Bandu irodike agala. One vela ninginta late barbodalla nanu. ಇನ್ನೊಂದ ಸಲ ಓದ್ಬಿಡ್ರಿ ಅಮ್ಮ ನೀನು ನಾಳೆ ಬಂದು ಇರ್ತೀಯಾ ವುಡ್ ಯು ಕಮ್ ಟುಮಾರೋ ಓಕೆ ಹೌದು ನಾನು ನಾಳೆ ಬಂದು ಇರುತ್ತೇನೆ ಓಕೆ ಯೆಸ್ ಐ ವುಡ್ ಕಮ್ ಟುಮಾರೋ ಇಲ್ಲ ನಾನು ನಾಳೆ ಬಂದು ಇರುವುದಿಲ್ಲ ನೋ ಐ ವುಡ್ ನಾಟ್ ಕಮ್ ಟುಮಾರೋ ವೆರಿ ಗುಡ್ ಅರ್ಥ ಆಯ್ತಲ್ಲ ಈಗ ನೋಡೋಣ ಸ್ವಲ್ಪ ಯಾಕಂದ್ರೆ ಒಂದೇ ವಾಕ್ಯದಲ್ಲಿ ಎಲ್ಲ ನೋಡಿದ್ರೆ ಎಲ್ಲ ಅರ್ಥ ಆಗೋದಿಲ್ಲಲ್ಲ ನಮಗೆ
ಹಲವಾರು ರೀತಿಯಾದ ವಾಕ್ಯಗಳನ್ನು ನೋಡ್ತಾ ಇದ್ರೆ ಓ ಓಕೆ ಈ ತರ ಮಾತಾಡ್ತಾ ಇರ್ತೀವಲ್ಲ ನಾವು ಅಂತೇಳಿ ನಮಗೆ ಚೆನ್ನಾಗಿ ಮ್ಯಾಟರ್ ಅರ್ಥ ಆಗುತ್ತೆ. ಹಾ ನೆಕ್ಸ್ಟ್ ಹೇಳಿ ಮ್ಯಾಮ್. ನೀನು ನಾಳೆ ಹೋಗಿರ್ತೀಯ? ವುಡ್ ಯು ಗೋ ಟುಮಾರೋ? ವುಡ್ ವುಡ್ ಯು ಆ ವುಡ್ ಯು ಗೋ ಟುಮಾರೋ? ಗೋ ಟುಮಾರೋ ಹಾ ಹೌದು ನಾನು ನಾಳೆ ಹೋಗಿ ಇರುತ್ತೇನೆ. ಎಸ್ ಐ ವುಡ್ ಗೋ ಟುಮಾರೋ. ಓಕೆ ನಾನು ನಾಳೆ ಹೋಗಿ ಇರುವುದಿಲ್ಲ. ಓ ಐ ವುಡ್ ನಾಟ್ ಡೂ ನೋ ಐ ವುಡ್ ನಾಟ್ ಗೋ ಟುಮಾರೋ. ವೆರಿ ಗುಡ್. ಅಷ್ಟೇ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತಮ್ಮ. ನಮಗೆ ಏನ್ ಬೇಕಾಗಿರೋದಿಲ್ಲಿ ವುಡ್ ಯೂಸ್ ಮಾಡಿ ವಾಕ್ಯದಲ್ಲಿ ಮಾತಾಡುವಾಗ ಯಾವ ರೀತಿಯಾದ ಅರ್ಥ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಸ್ವಲ್ಪ ಪದಗಳು ಬಾಯಲ್ಲಿ ಹಂಗಂಗ ಮಾತಾಡ್ತಾ ಇದ್ರೆ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ಅಷ್ಟೇ, ಏನಿಲ್ಲ. ಓಕೆನಾ? ಹಾ ನೆಕ್ಸ್ಟ್. ನೀನು 1 ಗಂಟೆ ಆದ ಮೇಲೆ ನೋಡ್ತೀಯ ನೋಡಿರ್ತೀಯ? ವುಡ್ ಯು ಸಿ ಆಫ್ಟರ್ 1 ಅವರ್? ನೋಡ್ತೀಯ ಅಂದ್ರೆ ಇಲ್ಲಿ ವಿಲ್ ಯೂಸ್ ಮಾಡ್ಬೇಕು. ನೋಡಿರ್ತೀಯ ಆಲ್ರೆಡಿ ಆ ಕೆಲಸವನ್ನು ಫ್ಯೂಚರ್ ನಲ್ಲೇ ಮಾಡಿ ಇರ್ತೀಯ. ಮತ್ತೆ ಅದನ್ನ ಹೆಸರು ಏನಂತೇಳಿ, ಅದನ್ನ ಗ್ರಾಮರ್ ನಲ್ಲಿ ಏನಂತ ಹೆಸರಿರುತ್ತೆ, ಅದಕ್ಕ ಅದನ್ನ ಯಾವ ರೀತಿಯಾಗಿ ನಾವು ಗುರುತಿಸ್ಬೇಕು ಅನ್ನೋದನ್ನ ಮುಂದೆ ನೋಡೋಣ. ಯಾಕಂದ್ರೆ ಫಸ್ಟ್ ನಾವು ವಾಕ್ಯಗಳು ಪ್ರಾಕ್ಟೀಸ್ ಮಾಡೋದು ಕಲಿಬೇಕಲ್ಲ. ಎಲ್ಲ ಒಂದೇ ಸಲಿ ನಾವು ಅದ್ರ ಹೆಸರು ಏನು ಏನ್ ಕತೆ ಅಂತ ತಿಳ್ಕೊಂತ ಹೋದ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಹೆಸರೇ ನೆನ್ಪಿಟ್ಕೊಳ್ತೀವಿ ಆಗ್ಲಿ, ಅರ್ಥ ಏನ್ ಬರುತ್ತೆ ಅನ್ನೋದೆಲ್ಲ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಓಕೆ ಈ ರೀತಿಯಾದ ವಾಕ್ಯಗಳನ್ನು ಈ ರೀತಿಯಾಗಿ ನಾವು ಗುರುತಿಸ್ಬೇಕು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಓಕೆನಾ? ಹಾ ಹೇಳಿ. ನೀನು ಒಂದು ಗಂಟೆ ಆದ ಮೇಲೆ ನೋಡಿ ಇರ್ತೀಯ? ವುಡ್ ಯು ಸಿ ಆಫ್ಟರ್ 1 ಅವರ್? ಓಕೆ ಎಸ್ ಹೌದು ನಾನು 1 ಗಂಟೆ ಆದ ಮೇಲೆ ನೋಡಿ ಇರುತ್ತೇನೆ. ಎಸ್ ಐ ವುಡ್ ಸಿ ಆಫ್ಟರ್ 1 ಅವರ್. ವೆರಿ ಗುಡ್. ಇಲ್ಲ ನಾನು 1 ಗಂಟೆ ಆದ ಮೇಲೆ ನೋಡಿ ಇರುವುದಿಲ್ಲ. ನೋ ಐ ವುಡ್ ನಾಟ್ ಸಿ ಆಫ್ಟರ್ 1 ಅವರ್. ವೆರಿ ಗುಡ್. ಅಷ್ಟೇ ಏನಿಲ್ಲ. ಓಕೆನಾ? ಈ ತರ ಮಾತಾಡ್ತೀವ ಅನ್ನೋದು ಕ್ವಶನ್ ಹಾಕೋಬಾರ್ದು ಯಾವಾಗ್ಲೂ. ಓಕೆನಾ? ಹಾ ಸುಧಾಕರ್ ನೆಕ್ಸ್ಟ್ ಹೇಳ್ರಿ. ಸುಧಾಕರ್ ಮುಂದಿನ ತಿಂಗಳು ಹಣ ಕೊಟ್ಟಿರ್ತಾನ? ವುಡ್ ಸುಧಾಕರ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್? ವೆರಿ ಗುಡ್. ಎಸ್ ಸುಧಾಕರ್ ವುಡ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್. ಓಕೆ. ನೋ ಸುಧಾಕರ್ ವುಡ್ ನಾಟ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್. ವೆರಿ ಗುಡ್. ಈಗ ಇದನ್ನ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಲ್ವಾ, ಸುಧಾಕರ್ ಮುಂದಿನ ತಿಂಗಳು ಹಣ ಕೊಟ್ಟಿರ್ತಾನಾ ಅಂತಂದೇಳಿ ನಾವು ಬೇರೆಯವ್ರಿಗೆ ಕೇಳ್ತಾ ಇರ್ತೀವಿ. ಇಲ್ಲ ನಾವು ಕೇಳ್ಬೇಕಲ್ಲ ಹಣ, ಆ ಸುಧಾಕರ್ ಕೊಟ್ಟಿದ್ರೆ ನನಗೆ ಇವರು ಕೊಡ್ತಾರೆ ಅನ್ನೋ ಒಂದು ಆಶಯದಿಂದ ನಾವು ಕೇಳ್ತಾ ಇರ್ತೀವಿ. ಆ ನೀವು ನನ್ಗೆ ಮುಂದಿನ ತಿಂಗಳ ಹಣ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀರಲ್ಲ, ಆ ಟೈಮ್ ಒಳಗಡೆ ಸುಧಾಕರ್ ಕೊಟ್ಟಿರ್ತಾನ ನಿಮ್ಗೆ ಅಂತೇಳಿ ಕ್ವಶನ್ ಅನ್ಮ ಸಂಭಾಷಣೆ ಇಲ್ಲಿ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಮ್ಮ. ಓಕೆನಾ? ಸುಧಾಕರ್ ಮುಂದಿನ ತಿಂಗಳು ಹಣ ಕೊಟ್ಟಿರ್ತಾನ? ಆ ಇಂಗ್ಲಿಷ್ ನಲ್ಲಿ ವುಡ್ ಸುಧಾಕರ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್? ಎಸ್. ಒಂದ್ ವೇಳೆ ಕೊಟ್ಟಿರ್ತಾನೆ ಅನ್ನೋ ಒಂದು ಗ್ಯಾರಂಟಿ ಅನ್ನೋದು ಇರ್ಬೇಕಲ್ಲ ಇಲ್ಲಿ. ನಂಬಿಕೆ ನಂಬಿಕೆ ಇರೋದಿದ್ರೆ ಆ ತರ ನಾವು ಮಾತಾಡೋಕೆ ಹೋಗೋದಿಲ್ಲ. ಓಕೆನಾ? ಆ ಒಂದ್ ವೇಳೆ ಎಸ್ ಆನ್ಸರ್ ಹೇಳ್ಬೇಕು ಅಂದ್ರೆ ಸುಧಾಕರ್ ವುಡ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್. ಒಂದ್ ವೇಳೆ ನೋ ಆನ್ಸರ್ ಹೇಳ್ಬೇಕು, ಸುಧಾಕರ್ ವುಡ್ ನಾಟ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್. ಸುಧಾಕರ್ ಮುಂದಿನ ತಿಂಗಳು ಹಣ ಕೊಟ್ಟು ಇರುವುದಿಲ್ಲ, ಬೇರೆ ಕಡೆ ಎಲ್ಲಾದ್ರೂ ಅರೇಂಜ್ ಮಾಡ್ತೀನಿ, ಅವ್ರು ಕೊಟ್ಮೇಲೆ ಅದು ನೋಡ್ಕೊಳ್ಳೋಣ ಅಂತೇಳಿ ನೆಗೆಟಿವ್ ಆನ್ಸರ್ ಬಂದಾಗ ಏನೋ ಒಂದು ಬೇರೆ ದಾರಿ ಹುಡುಕಾಳ್ಕೊಳ್ತೀವಲ್ಲ. ಓಕೆ ನೆಕ್ಸ್ಟ್. ಶಿವ ಮಧ್ಯಾಹ್ನ ಎದ್ದೇಳಿರ್ತಾನ? ವುಡ್ ಶಿವ ಗೆಟ್ ಅಪ್ ಆಫ್ಟರ್ನೂನ್? ಎಸ್ ಶಿವ ವುಡ್ ಗೆಟ್ ಅಪ್ ಆಫ್ಟರ್ನೂನ್. ಎದ್ದಿರ್ತಾನಾ ಆ ಟೈಮ್ ನಲ್ಲಿ ನಾನ್ ಫೋನ್ ಮಾಡ್ಬೋದಾ, ಇಲ್ಲ ನಿಮ್ ಮನೆಗೆ ಬರ್ಬೋದಾ? ಆ ಮಲ್ಕೊಂಡಿದ್ರೆ ನಾವು ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದೆ ಚೆನ್ನಾಗಿರಲ್ಲ. ಆಗ ಎದ್ದಿ ಇರ್ತಾನ ಇರೋದಿಲ್ಲ ಮಧ್ಯಾಹ್ನ ಮಲ್ಕೊಂಡಿರ್ತಾನ ಅಂತೇಳಿ ಕನ್ಫರ್ಮೇಶನ್ ಗೋಸ್ಕರ ಕೇಳೋದನ್ ಮತ್ತಿಲ್ಲಿ ಅಷ್ಟೇ ಏನಿಲ್ಲ. ಓಕೆ ನೆಕ್ಸ್ಟ್. ನೋ ಶಿವ ವುಡ್ ನಾಟ್ ಗೆಟ್ ಅಪ್ ಆಫ್ಟರ್ನೂನ್. ಎದ್ದಿರೋದಿಲ್ಲ. ಎದ್ದೇಳ್ತಾನ ಅಂತಂದ್ರೆ ವಿಲ್ ಅಂತ ಯೂಸ್ ಮಾಡ್ತೀವಿ, ಎದ್ದೊಳೋದಿಲ್ಲ ಅಂದ್ರೆ ವಿಲ್ ನಾಟ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಏನಂತ ಅರ್ಥ ಕೊಡ್ತಾ ಇದೆ, ಎದ್ದು ಇರ್ತಾನ ಆಗ್ಲೇ ಆ ಟೈಮ್ ನಲ್ಲಿ, ಅವ್ರ ಏನೇ ಟೈಮ್ ಕೇಳ್ತಾ ಇದಾರಲ್ಲ ಆ ಟೈಮ್ ನಲ್ಲಿ ಎದ್ದಿರ್ತಾನಾ, ಎದ್ದಿ ಇರೋದಿಲ್ಲ
ಅಂತೇಳಿ ನಾವು ಎರಡು ಕ್ವಶನ್ ಕೇಳ್ತಾ ಇದ್ದೀವಿ. ಒಂದ್ ವೇಳೆ ಎಸ್ ಆ ಟೈಮ್ನಲ್ಲಿ ಎದ್ದು ಇರ್ತಾನ, ನೋ ಪ್ರಾಬ್ಲಮ್, ಏನ್ ತೊಂದ್ರೆ ತಗೊಳ್ಬೇಡಿ, ಧಾರಾಳವಾಗಿ ನೀವು ಬರ್ಬೋದು ಮನೆಗೆ, ಬಂದು ಮಾತಾಡ್ಬೋದು, ಇಲ್ಲ ಫೋನ್ ಮಾಡ್ಬೋದು ಅಂತೇಳಿ ಇಲ್ಲಿ ಆನ್ಸರ್ ಬರುತ್ತೆ. ಓಕೆ, ನಾವು ನಮ್ಮ ಊಟ ಸಾಯಂಕಾಲ ತಿಂದಿರ್ತೀವ. ವುಡ್ ವಿ ಹ್ಯಾವ್ ಅವರ್ ಲಂಚ್ ಇನ್ ದ ಈವ್ನಿಂಗ್? ಎಸ್, ವಿ ವುಡ್ ಹ್ಯಾವ್ ಅವರ್ ಲಂಚ್ ಇನ್ ದ ಈವ್ನಿಂಗ್. ನೋ, ವಿ ವುಡ್ ನಾಟ್, ವಿ ವುಡ್ ಹ್ಯಾವ್ ನಾಟ್ ಅವರ್ ಲಂಚ್ ಇನ್ ಈವ್ನಿಂಗ್. ಓಕೆ, ಊಟ ಮಾಡಿ ಇರ್ತೀವ ಇರೋದಿಲ್ಲ, ಇಲ್ಲ ಮಾಡ್ತೀವ ಅಂತ ಹೇಳಿ ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ಸೇಮ್ ವಾಕ್ಯಗಳೇ ಪ್ರಾಕ್ಟೀಸ್ ಮಾಡಿದೀವಲ್ಲ. ಇಲ್ಲಿ ಏನ್ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ಅಂತಂದ್ರೆ, ವಿಲ್ ಅಂದ್ರೆ ಯಾವ ರೀತಿ ಯಾವ ಸಮಯದಲ್ಲಿ ಮಾತಾಡಿರ್ಬೇಕು, ವುಡ್ ಅಂದ್ರೆ ಯಾವ ಸಮಯದಲ್ಲಿ ಯೂಸ್ ಮಾಡಿದಾಗ ಏನ್ ಅರ್ಥ ಕೊಡುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಕೊಳ್ತಾ ಇದೀವಿ. ಸೇಮ್ ಅರ್ಥ ವಿಲ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಡಿಡ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಈಸ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಶಾಲ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಶುಡ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೀವಿ. ಸೇಮ್ ವಾಕ್ಯ ಎಷ್ಟು ರೀತಿಯಾಗಿ ಮಾತಾಡ್ತಾ ಇದೀವಲ್ಲ, ವಿಲ್ ಯೂಸ್ ಮಾಡಿದ್ರೆ ಬೇರೆ ರೀತಿಯಾದ ಅರ್ಥ ಕೊಡುತ್ತೆ. ಆಗ ಕೂಡ ನಾವು ಟೈಮಿಂಗ್ ಅನ್ನೋದು ಚೇಂಜ್ ಮಾಡ್ಕೋಬಹುದು, ಅವ್ರು ಬರ್ತೀವಿ, ಅವ್ರು ಬರ್ತಾರೆ ಅಂತಂದು ಹೇಳಿದ್ರೆ ಆಗ ಒಂದ್ ರೀತಿಯಾದ ನಮ್ಮ ಏರ್ಪಾಟ್ಗಳೆಲ್ಲ ಚೇಂಜ್ ಆಗ್ಬಿಡುತ್ತಲ್ಲ. ಓಕೆನಾ, ಅವರು ಬರ್ತಾರೆ ಅನ್ನೋದನ್ನ ಯೂಸ್ ಏನ್ ಯೂಸ್ ಮಾಡಿ ಮಾತಾಡ್ತೀವಿ, ವಿಲ್ ಯೂಸ್ ಮಾಡ್ತೀವಿ. ಅವ್ರು ಬಂದಿರ್ತಾರೆ ಈ ಟೈಮಲ್ಲಿ ಅಂತೇಳಿ ನಾವು ಯಾರಿಗಾದ್ರೂ ಮಾತು ಕೊಟ್ರೆ ಆಗ ಅಷ್ಟ್ರೊಳಗ ನಾವು ಬರೋದಕ್ಕೆ ಇಲ್ಲಿ ಟ್ರೈ ಮಾಡ್ತೀವಲ್ಲ, ಆತರ ಅನ್ಮಾತು, ಅಷ್ಟೇನಿಲ್ಲ, ಗ್ಯಾರಂಟಿ ಕೊಡ್ತಾ ಇದೀವಿ. ಹೇಳಿಮ್ಮ ನೆಕ್ಸ್ಟ್. ಅವರು ಹಾಡುಗಳನ್ನು 8 ಗಂಟೆಗೆ ಕೇಳಿರ್ತಾರ? ವುಡ್ ದೇ ಲಿಸನ್ ದ ಸಾಂಗ್ಸ್ ಅಟ್ 8 PM? ಎಸ್, ದೇ ವುಡ್ ಲಿಸನ್ ದ ಸಾಂಗ್ಸ್ ಅಟ್ 8 PM. ಓಕೆ, ನೋ, ದೇ ವುಡ್ ನಾಟ್ ಲಿಸನ್ ದ ಸಾಂಗ್ಸ್ ಅಟ್ 8 PM. ಓಕೆ, ನೆಕ್ಸ್ಟ್. ಜಾನಕಿ 9 ಗಂಟೆಗೆ ವಾರ್ತೆಗಳನ್ನು ನೋಡಿ ಇರ್ತಾಳ? ವುಡ್ ಜಾನಕಿ ವಾಚ್ ದ ನ್ಯೂಸ್ ಅಟ್ 9 PM? ಎಸ್, ಜಾನಕಿ ವುಡ್ ವಾಚ್ ದ ನ್ಯೂಸ್ ಅಟ್ 9 PM. ನೋ, ಜಾನಕಿ ವುಡ್ ನಾಟ್ ವಾಚ್ ದ ನ್ಯೂಸ್ ಅಟ್ 9 PM. ಓಕೆ, ವಾರ್ತೆಗಳು 9 ಗಂಟೆಗೆ ನೋಡಿದ್ರೆ ಈ ವಿಷಯ ತಿಳಿದಿರುತ್ತೆ, ಒಂದ್ ವೇಳೆ ನೋಡಿರ್ಲಿದ್ರೆ ಆ ವಿಷಯ ತಿಳಿದಿರಲ್ಲ ಅಂತ ಅರ್ಥ. ನೆಕ್ಸ್ಟ್. ನೀನು ನಾಡಿದ ಹಣವನ್ನು ತೆಗೆದುಕೊಂಡು ಇರ್ತೀಯ? ವುಡ್ ಯು ಟೇಕ್ ದ ಮನಿ ಡೇ ಆಫ್ಟರ್ ಟುಮಾರೋ? ಎಸ್, ಐ ವುಡ್ ಟೇಕ್ ದ ಮನಿ ಡೇ ಆಫ್ಟರ್ ಟುಮಾರೋ. ಓಕೆ, ನೋ, ಐ ವುಡ್ ನಾಟ್ ಟೇಕ್ ದ ಮನಿ ಡೇ ಆಫ್ಟರ್ ಟುಮಾರೋ. ಓಕೆ, ನೆಕ್ಸ್ಟ್ ಹೇಳ್ಬಿಡಿ. ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗಿ ಇರ್ತಾಳ? ವುಡ್ ಸಂಗೀತ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್? ಓಕೆ, ಸಂಗೀತ ವುಡ್ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್. ನೋ, ಸಂಗೀತ ವುಡ್ ನಾಟ್ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್. ಸೇಮ್ ಸಂಗೀತ ಮುಂದಿನ ಪರೀಕ್ಷೆಗಳು ಪಾಸ್ ಆಗಿರ್ತಾಳ ಅಂತಂದ್ ಕೇಳಿ ಕೇಳ್ತಾ ಇರ್ತಾರೆ. ಓಕೆ, ಅವ್ರಿಗೆ ಗ್ಯಾರಂಟಿ ಇದ್ರೆ ಹೇಳ್ತಾರಲ್ಲ. ಫ್ಯೂಚರ್ ಸಿಂಪಲ್ ನಲ್ಲಿ ಏನ್ ಯೂಸ್ ಮಾಡ್ತೀವಿ, ವಿಲ್ ಯೂಸ್ ಮಾಡ್ತೀವಿ. ಪಾಸ್ ಆಗ್ತಾಳಬ್ಬ, ಆಗ್ತಾಳ ಅಂತ ನಮ್ಗೆ ನಂಬಿಕೆ. ಇದು ಏನಿದು, ವುಡ್ ಯಾವ ತರ ಯೂಸ್ ಆಗ್ತಾ ಇದೆ ಇಲ್ಲಿ, ಪಾಸ್ ಆಗಿ ಇರ್ತಾಳ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್. ಮೋಹನ್ ನಾಳೆ ಸಿನಿಮಾಕ್ಕೆ ಹೋಗಿರ್ತಾನ? ವುಡ್ ಮೋಹನ್ ಗೋ ಟು ದ ಮೂವಿ ಟುಮಾರೋ? ಎಸ್, ಮೋಹನ್ ವುಡ್ ಗೋ ಟು ದ ಮೂವಿ ಟುಮಾರೋ. ನೋ, ಮೋಹನ್ ವುಡ್ ನಾಟ್ ಗೋ ಟು ದ ಮೂವಿ ಟುಮಾರೋ. ವೆರಿ ಗುಡ್. ಸುರೇಶ್ ನಾಳೆ ಶಾಲೆಗೆ ಬಂದು ಇರ್ತಾನ? ವುಡ್ ಸುರೇಶ್ ಕಮ್ ಟು ದ ಸ್ಕೂಲ್ ಟುಮಾರೋ? ಓಕೆ, ಎಸ್, ಸುರೇಶ್ ವುಡ್ ಕಮ್ ಟು ದ ಸ್ಕೂಲ್ ಟುಮಾರೋ. ವೆರಿ ಗುಡ್. ನೋ, ಸುರೇಶ್ ವುಡ್ ನಾಟ್ ಕಮ್ ಟು ದ ಸ್ಕೂಲ್ ಟುಮಾರೋ. ಓಕೆ, ಇದೊಂದು ಹೇಳ್ಬಿಡ್ರಿ, ಒಂದ್ಸಲ ಹೇಳ್ಬಿಡ್ರಿ ಪೂರ್ತಿಯಾಗಿ. ನಾಳೆ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಇರ್ತೀವ? ವುಡ್ ವಿ ಗೋ ಟು ದ ಟೆಂಪಲ್ ಅಟ್ ಈವ್ನಿಂಗ್? ಎಸ್, ವಿ ವುಡ್ ಗೋ ಟು ದ ಟೆಂಪಲ್ ಅಟ್ ಈವ್ನಿಂಗ್. ನೋ, ವಿ ವುಡ್ ನಾಟ್ ಗೋ ಟು ದ ಟೆಂಪಲ್
ಅಟ್ಯೂನಿಂಗ್. ಓಕೆ, ವುಡ್ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆಯಾ ಇಲ್ಲ ಇದರಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ? Thank you.